ಸೂಕ್ತ ಧನ ಸಹಾಯ, ಸೂಕ್ತ ತರಬೇತಿ ಸಿಕ್ಕಿದರೆ ಸೂಕ್ತ ಪ್ರಗತಿ ಆಗೇ ಆಗುತ್ತೆ. ಇದು ನನ್ನ ಅನುಭವ. ಎನ್ಯುಎಲ್ಎಂನ ಸೌಹಾರ್ದ ಪ್ರದೇಶ ಮಟ್ಟದ ಒಕ್ಕೂಟದಿಂದ ಬಾಹರ್ ಶಾವಲಿ ಸಂಘಕ್ಕೆ 50,000 ರೂಪಾಯಿಯ ಸಾಲವನ್ನ 1% ಬಡ್ಡಿ ದರದಲ್ಲಿ ಹಾರ ತಯಾರಿಕೆ ಬಿಸ್ನೆಸ್ಗೆ ನೀಡಿದ್ದಲ್ಲದೆ ಸುತ್ತು ನಿಧಿ ಬಂಡವಾಳವಾಗಿ 30,000 ರೂಪಾಯಿ ಕೊಟ್ಟಿದೆ ಮತ್ತು ಇದೇ ಸಂಘದ ಇಬ್ಬರು ಮಹಿಳೆಯರಿಗೆ ಬಡ್ಡಿರಹಿತವಾಗಿ ಪಿಎಂ ಸ್ವನಿಧಿ ಯೋಜನೆಯಲ್ಲಿ ತಲಾ 10,000 ರೂಪಾಯಿಯನ್ನು ಕೊಟ್ಟು ಅವರ ಜೀವನಕ್ಕೆ ದಾರಿಯಾಗಿದೆ ಅಂದ್ರೆ ತಪ್ಪಾಗ್ಲಾರ್ದು. ಎನ್ಯುಎಲ್ಎಂ ಕಡೆಯಿಂದಾನೇ ಇದು ಎಲ್ಲ ತರಬೇತಿ ಸಿಕ್ಕಿರೋದು. ಟೈಲರಿಂಗ್ ತರಬೇತಿ, ಜರದೋಸಿ ತರಬೇತಿ, ಇದು ವೆರೈಟಿ ವೆರೈಟಿ ಉಲನ್ನ ಹಾಕೋದು ತರಬೇತಿ ಎಲ್ಲ ಅವ್ರ ಕಡೆಯಿಂದಾನೇ ಸಿಕ್ಕಿರೋದು ನಮಗೆ, ಬೇರೆ ಕಡೆಯಿಂದ ನಾವು ತಗೊಳ್ಳಿಲ್ಲ ಸರ್. ಪ್ರಸ್ತುತ ಇವರ ಮಾಸಿಕ ಆದಾಯ 22,000 ರೂಪಾಯಿಗಳು, ವಾರ್ಷಿಕ ಆದಾಯ 2,50,000 ರೂಪಾಯಿಗಳು. ಎನ್ಯುಎಲ್ಎಂ ನಿಂದ ಕಲ್ಕತ್ತಾ, ಒರಿಸ್ಸಾ, ಚುಂಚನಗಿರಿ, ಹೈದರಾಬಾದ್ ನಂತಹ ಸಿಟಿಗಳಿಗೆ ಮೇಳಗಳಲ್ಲಿ ಕಳಿಸಿ ಮಾರ್ಕೆಟಿಂಗ್ ಮಾಡುವುದರಲ್ಲಿ ಸಹಕಾರಿಯಾಗಿದ್ದಾರೆ. ನಮಗೆ PG ಕೊಟ್ಟು, ಆಮೇಲೆ ಬಸ್ದು ಫೆಸಿಲಿಟಿ ಮಾಡಿ ಎಲ್ಲ ಅನುಕೂಲ ಆಯಿತು. ನಾವು 15 ಡೇಸ್ ಮಾರಾಟ ಮಾಡಿದ್ರು. ನಾವು 15 ಡೇಸಲ್ಲಿ 7 ಡೇಸ್ಗೆ ನಮ್ಮ ಪ್ರಾಡಕ್ಟ್ ಎಲ್ಲ ಖಾಲಿ ಆಯಿತು. ಎನ್ಯುಎಲ್ಎಂ ಕಡೆಯಿಂದ ನಮಗೆ ಭಾಳ ಹೆಲ್ಪ್ ಆಗದೆ, ನಮಗೆ ಅದು ಒಂದು ಮರೆಯೋಕ್ಕಾಗಲ್ಲ, ನಾವು ಬಿಡೋಕ್ಕೇನೂ ಆಗಲ್ಲ. ಅದು ಕರ್ನಾಟಕದ ಮಹಿಳಾ ಕಲಿಗಳೇ, ಹ್ಯಾಟ್ಸ್ ಆಫ್ ನಿಮಗೆ.